ರೈತರಿಗೆ ಮಾರಕವಾಗಿರತಕ್ಕಂತಾ ಕೃಷಿ ಮಸೂದೆಗಳನ್ನು ವಾಪಸ್ ಪಡೆಯಬೇಕು ಅಂತ ಹೇಳಿ ಇವತ್ತು ರಾಜ್ಯದಂತ ಅನಾತ್ರ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆಯುವಂತ ಕೆಲಸವನ್ನು ಕೂಡ ರೈತರು ಮಾಡುತ್ತಿರುವಂತ ಈ ಬಗ್ಗೆ ಮಾತಾಡಲಿಕ್ಕೆ ನೋಡಿಗೆ ಹಿರಿಯ ರೈತ ಮುಖಂಡರಾಗಿರತಕ್ಕಂತ ಬಡಗುಪುರ ನಾಗೇಂದ್ರ ಇದ್ದಾರೆ ಅವರನ್ನು ಮಾತಾಡಿಸ್ತೀನಿ ಸರ್ ಸದ್ಯದ ಪರಿಸ್ಥಿತಿ ರಾಜ್ಯದಲ್ಲಿ ಹೇಗಿದೆ ಅಂತ ಏನು ಕೋಆಪರೇಷನ್ ಮಾಡ್ತಾ ಇದ್ದಾರಾ ಅಲ್ಲ ಅದಿ ರೈತರು ಇವತ್ತು ರಾಷ್ಟ್ರದಂತ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ತಡೆ ಇದೆ ಉದ್ದೇಶ ಕೇಂದ್ರದ ದಮನಕಾರಿ ನೀತಿ ಮತ್ತು ಕೃಷಿ ಮಸೂದೆಗಳನ್ನು ವಾಪಸ್ ಪಡೆಯಲೇಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯದಲ್ಲಿ ಎಲ್ಲ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಗಳಿಗೆ ಆಗಲೇ ಜನ ಬರ್ತಾ ಇದ್ದಾರೆ ಜೊತೆಗೆ ತಾಲೂಕು ಕೇಂದ್ರಗಳು ನಡೆಯುತ್ತವೆ ಇಡೀ ಸಂಪೂರ್ಣ ಕರ್ನಾಟಕ ಇವತ್ತು 12 ಗಂಟೆಯಿಂದ 3 ಗಂಟೆವರೆಗೆ ರಸ್ತೆ ಬಂದ್ ನಡೆಯುತ್ತೆ ರಸ್ತೆ ತಡ ಚಳವಳಿ ನಡೆಯತಾ ಇದೆ ಬರಿ ರೈತರೇ ಅಲ್ಲ ರೈತರು ವಿಶೇಷ ಮಹಿಳೆಯರು ವಿದ್ಯಾರ್ಥಿಗಳು ದಲಿತರು ಮತ್ತು ಕಾರ್ಮಿಕರು ಎಲ್ಲರೂ ಕೂಡ ಇವತ್ತು ಚಳವಳಿ ಭಾಗವಹಿಸುತ್ತಾರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ 3 ದಿನದಲ್ಲಿ ನಿರ್ಧಾರ ತಗೊಂಡಿವಿ ಆದರೂ ಕೂಡ ಜನ ಬರ್ತಾರೆ ಕೆಲವು ಕಡೆ ಎತ್ತು ಗಾಡಿ ಇಟ್ಕೊಂಡು ಬರ್ತಾರೆ ದನಗಳನ್ನು ತರ್ಕೊಂಡು ಬರ್ತಾರೆ ಟ್ರ್ಯಾಕ್ಟರ್ ತರ್ತಾರೆ ಮತ್ತೆ ಅಲ್ಲೇ ರಸ್ತೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಸಭೆ ನಡೆಸುತ್ತಾರೆ 3 ಗಂಟೆಗಳ ಕಾಲ ಬಹಳ ಯಶಸ್ವಿಯಾಗಿ ಚಳವಳಿ ಶಾಂತಿಯುತವಾಗಿ ನಡೆಯುತ್ತದೆ ಸಾವಿರಾರು ಸಂಖ್ಯೆಯಲ್ಲಿ ಒಂದೊಂದು ಪಾಯಿಂಟಲ್ಲೂ ಕೂಡ ಇರ್ತಾರೆ ಈಗ ಮೈಸೂರಿನ ಕೊಲಂಬಿಯಾದಲ್ಲಿ ಮಾಡ್ತೀವಿ ಬುಟ್ರೆಯಲ್ಲಿ ನಮ್ಮ ಎಪಿಎಂಸಿ ಉಣಸೂರು ಊಟಿ ರಸ್ತೆಯಲ್ಲಿ ಮಾಡ್ತೀವಿ ಬುಟ್ರೆ ಮಂಡ್ಯದಲ್ಲಿ ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಅಲ್ಲಿ ಜ್ಯೋತಿ ಪ್ಯಾಲೇಸ್ ಹೋಟ್ಲ್ ಮುಂದೆ ವಿಸಿ ಫಾರಂ ಸರ್ಕಲ್ ಅಲ್ಲಿ ಅಲ್ಲೇ ಅಡಿಗೆ ಮಾಡ್ಕೊಂಡು ಅದು ಕುರ್ಚಿ ಹಾಕೊಂಡು ಮೈಕ್ ಹಾಕೊಂಡು ಸಭೆ ಮಾಡ್ತಾ ಇದ್ದಾರೆ 3 ಗಂಟೆಗಳ ಕಾಲ ರಾಮನಗರದಲ್ಲೂ ಅದೇ ರೀತಿ ಸಾವಿರಾರು ಸಂಖ್ಯೆ ಕಾರ್ಮಿಕರು ಸೇರ್ತಾ ಇದ್ದಾರೆ ಮತ್ತೆ ರೈತರೆಲ್ಲ ಸೇರ್ ಮಾಡ್ತಾ ಇದ್ದಾರೆ ಉಣಸೂರು ತುಮಕೂರು ರಸ್ತೆ ರಾಯಚೂರು ಚಿತ್ರದುರ್ಗ ದಾವಣಗೆರೆ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಕೊಡಗು ಚಾಮರಾಜನಗರ ಮಂಗಳೂರು ಹಾಸನ ಸಂಪೂರ್ಣ ಕರ್ನಾಟಕ ಕರಾವಳಿ ಪ್ರದೇಶ ಮಧ್ಯ ಕರ್ನಾಟಕ ಹಳೆ ಮೈಸೂರು ಬಾಂಬೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಸಂಪೂರ್ಣವಾಗಿ ಇವತ್ತು ರೈ ಕೇಂದ್ರ ಸರ್ಕಾರದ ದಮನಕಾತಿ ನಿವಿರ್ದ ರಸ್ತೆ ಗಿಳಿತಾ ಇದ್ದಾರೆ 3 ಗಂಟೆಗಳ ಕಾಲ ರೈತರು ಇಷ್ಟೆಲ್ಲ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಒಂದು ಸ್ಟೆಪ್ ಹಿಂದೇನೂ ಕೂಡ ಸ್ಟೇಟ್ ಆಗಿರಬಹುದು ಅಥವಾ ಸೆಂಟ್ರಲ್ ಆಗಿರಬಹುದು ಸರ್ಕಾರಗಳು ಯಾಕೆ ಹೋಗ್ತಾ ಇಲ್ಲ ಈಗ ಅವರು ಕಮಿಟ್ ಆಗಿಬಿಟ್ಟಿದ್ದಾರೆ ಅಂಬಾನಿ ಅದಾನಿ ಕಾರ್ಪೊರೇಟ್ ಕಂಪನಿಗಳ ಜೊತೆ ಕಮಿಟ್ ಆಗಿಬಿಟ್ಟಿದ್ದಾರೆ ಅವರೇ ಹೇಳಿದಂಗೆ ಆ ಕಾಯ್ದೆನ ಅವರು ಪರವಾ ರೂಪಿಸ್ತಾ ಕೊಡ್ತಾ ಇದ್ದಾರೆ ಅದಕ್ಕೆ ಒಂದು ಇಂಚು ಹಿಂದೆ ಕಳೆಯಲ್ಲ ನಾವು ಕೂಡ ವಾಪಸ್ ಬೆಳಗಂಟು ನಾವು ಕೂಡ ಚಳವಳಿ ನಿಲ್ಲಿಸಲ್ಲ ಅನಿವಾರ್ಯವಾಗಿ ಜನ ಗೆಲ್ಲುತ್ತೋ ಸರ್ಕಾರ ಗೆಲ್ಲುತ್ತೋ ಅಂದಾಗ ಸರ್ಕಾರ ನಮ್ಮದೇ ಅದೆ ಸರ್ಕಾರ ನಮ್ಮ ವಿರುದ್ಧ ಇದ್ದಾಗ ಜನರ ಬೀದಿಗೆ ಇಳಿದ ಮೇಲೆ ಜನರು ಹೇಳದೆ ಕಾನೂನು ಆಗುತ್ತೆ ಗೆದ್ದೇ ಗೆಲ್ತೀವಿ ಸರ್ಕಾರ ಮಣಿಲೇಬೇಕು ರೈತರು ಮತ್ತೆ ಸರ್ಕಾರ ಈ ಒಂದು ಫೈಟ್ ಗೆ ಒಂದಕಡೆ ಜನಸಾಮಾನ್ಯರಿಗೆ ಎಫೆಕ್ಟ್ ಆಗ್ತಿದೆ ಅಂತ ಜನಸಾಮಾನ್ಯರು ನೋಡ್ತಾ ಇದ್ದಾರೆ ರೈತರನ್ನ ಈ ತರ ಈಯಾಳಿಸ್ ನಡಕತೆ ಇರೋದ್ರಿಂದ ಜನ ಚಳವಳಿ ಬಗ್ಗೆ ಇಡೀ ರಾಜ್ಯ ರಾಷ್ಟ್ರೀಯದಂತ ಮತ್ತು ಪ್ರಪಂಚದಂತ ಸಿಂಪತಿ ಬತ್ತಿದೆ ಸರ್ಕಾರದ ಕ್ರೂರ ನೀತಿನ ಖಂಡನೆ ಆಗ್ತಾ ಇದ್ದಾರೆ ಸರ್ಕಾರಕ್ಕೆ ಇನ್ನೂ ಅವರಿಗೆ ಜನರ ಅಭಿಪ್ರಾಯ ಅರ್ಥವಾಗಿಲ್ಲ ಅಂತಂದ್ರೆ ಮೋಸ್ಟ್ ಪ್ರಾಪರ್ಟಿ ಹಿಟ್ಲರ್ಗಿಂತನೂ ಹೆಚ್ಚು ಸರ್ವಾಧಿಕಾರಿ ಆಡಳಿತ ನಡೆಸ್ತಾ ಇದ್ದಾರೆ ಅದಕ್ಕೆ ಫಲವನ್ನು ಅನುಭವಿಸ್ತಾರೆ ಅವರು ಇನ್ನು ಎಲ್ಲಿವರೆಗೆ ಈ ರೀತಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಅನ್ಸುತ್ತೆ ಸರ್ ನಾವು ಕೃಷಿ ಮಸೂದೆಗಳನ್ನು ವಾಪಸ್ ಪಡೆಯುವವರೆಗೂ ಕೂಡ ಚಳವಳಿ ನಡೆಸ್ತೀವಿ ಇನ್ನೂ ಬಲಿಷ್ಠವಾಗಿ ವಿಸ್ತಾರ ಆಗ್ತಾ ಇದೆ ನಮ್ಮ ಚಳವಳಿಯ ಮಾರ್ಗ ಅಹಿಂಸೆ ಮತ್ತು ಶಾಂತಿ ಬಡಗುಪುರ ನಾಗೇಂದ್ರ ಅವರಿಗೆ ಇನ್ನು ಆಶಾ ಭಾವನೆ ಇದೆ ವಾಪಸ್ ಪಡೀತಾರೆ ಅಂತ ಏನಾದರೂ ನನಗೆ ಹೋರಾಟಗಾರನಾಗಿ ನನಗೆ ವಿಶ್ವಾಸ ಇದೆ ಪ್ರಪಂಚದಲ್ಲಿ ಸ್ವತಂತ್ರ ಬಂದಿರೋದು ಚಳವಳಿಗಳಿಂದನೇ ಬದಲಾವಣೆ ಆಗಿರೋದು ಚಳವಳಿಗಳಿಂದನೇ ಎಷ್ಟೇ ದುಷ್ಟ ಶಕ್ತಿಗಳು ಕೆಟ್ಟ ಶಕ್ತಿಗಳು ಏನೇನು ಲಾಬಿ ಮಾಡಿದ್ರು ಕೂಡ ಕೊನೆಗೆ ಅಂತಿಮವಾಗಿ ಜನಸಾಮಾನ್ಯರಿಗೆ ಗೆಲ್ಲಂತು ಜನರಿಗೆ ಗೆಲ್ಲಂತು ಈ ಹೋರಾಟದಲ್ಲಿ ರೈತರು ಯಶಸ್ವಿ ಆಗ್ತಾರ ರೈತರು ಬರಿ ರೈತರು ಈ ಚಳವಳಿಯಲ್ಲಿ ಗೆದ್ದರೆ ಭಾರತ ಗೆಲ್ಲುತ್ತೆ ರೈತರು ಸೋತ್ರೆ ಭಾರತ ಸೋಲುತ್ತೆ ನಿಜವಾದ ದೇಶ ಉಳಿಸಿಕೊಳ್ಳುವಂತ ಚಳವಳಿ ಬರಿ ರೈತರ ಸಂಬಂಧಪಟ್ಟಂತದಲ್ಲ ಇದು 80 ಕೋಟಿಯ ಪಿಡಿಸಿ ಪಿಡಿಎಸ್ ಮುಖಾಂತರ ಆಹಾರ ಪದಲ ಅವರಿಗೂ ಸಮಸ್ಯೆ ಇದೆ ಗ್ರಾಹಕರದಿದೆ ಕಾರ್ಮಿಕರ ಇಡೀ ಜನ ಸಮಗ್ರ ಸಮಾಜ ಸಮಸ್ಯೆ ಇರೋದ್ರಿಂದ ಇದು ಸಾಮಾಜಿಕವಾದ ಸಮಾಜದ ಗೆಲುವಾಗಬೇಕು ಅದಕ್ಕೆ ದೇಶ ಗೆಲ್ಲಬೇಕು ಈ ಚಳವಳಿ ಗೆದ್ದರೆ ದೇಶ ಗೆಲ್ಲುತ್ತೆ ಈ ಚಳವಳಿ ಸೋತ್ರೆ ದೇಶ ಸೋಲುತ್ತೆ ಈ ಒಂದು ಹೋರಾಟದಲ್ಲಿ ರೈತರು ಏನು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸೋ ಜನಸಾಮಾನ್ಯರು ಸಪೋರ್ಟ್ ಮಾಡ್ತಾರೆ ಅಂತ ಮುಂದಿನ ಎಲ್ಲ ಕಡೆ ನಮಗೆ ಎಷ್ಟು ಬರಬೇಕು ನಾವು ಚಳವಳಿ ಮಾಡ್ತೀವಿ ಅಂತ ಕೇಳ್ತೇನೆ ಬರೀ ಸಂಘದವರಲ್ಲ ಬೇರೆ ಬೇರೆ ಜನ ಇವತ್ತು ನೋಡಿ ಇವತ್ತೆಲ್ಲ ಕಡಿಮೆ ಓದಿದ್ರು ಗೊತ್ತಾದವರೆಲ್ಲ ಬರ್ತಾ ಇದ್ದಾರೆ ಸಾಮಾನ್ಯ ಜನರು ಗಾರೆ ಕೆಲಸ ಮಾಡೋರು ಬರ್ತಾ ಇರ್ತಾರೆ ಹೋಟೆಲ್ ಫುಟ್ಪಾತ್ ವ್ಯಾಪಾರ ಮಾಡೋರು ಬರ್ತಾ ಇದ್ದಾರೆ ನಮ್ಮ ಬಂದಲ್ಲೆಲ್ಲ ಅವರೆಲ್ಲ ಮಾಡಿದ್ರಲ್ಲ ಬಂದ್ ಮಾಡಿದಾಗ ಜನಸಾಮಾನ್ಯರು ಕೂಡ ಇವತ್ತು ಭಾಗವಹಿಸ್ತಾರೆ ಆದರೆ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ 12 ಗಂಟೆ 3 ಗಂಟೆ ಇಟ್ಟಿರೋದು ನಾವು ಯಾವುದೇ ಆಂಬ್ಯುಲೆನ್ಸು ಹೋಗುವಂಥವ್ರು ತೊಂದರೆ ತುರ್ತು ಅಗತ್ಯಗಳಿಗೆ ಹೋಗುವಂಥವ್ ಯಾವಕ್ಕೂ ಕೂಡ ಅಡ್ಡಿಪಡಿಸಲ್ಲ ನಮ್ಮಿಂದ ಪ್ರಯಾಣಿಕರಲ್ಲಿ ಇದ್ದಾಗ ಅವ್ರಿಗೆ ಅಲ್ಲಿ ತೊಂದರೆ ಆದರೆ ಬಾಳೆಹಣ್ಣು ಬಿಸ್ಕೆಟು ಹಾಲು ಮತ್ತು ಮಜ್ಜಿಗೆಗಳೆಲ್ಲ ಏರ್ಪಾಡು ಮಾಡಿ ಅಂತ ಹೇಳಿದ್ದೀವಿ ಕೆಲವು ಕಡೆ ಅದನ್ನೆಲ್ಲ ಏರ್ಪಾಡು ಮಾಡ್ಕೊಂಡ್ರೆ ಪ್ರಯಾಣಿಕರು ನಮ್ಮ ಜೊತೆ ಕೂಡ ಸೇರ್ಕೊತಾರೆ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಕೊಡ್ತೀರಿ ಸರ್ಕಾರ ಈ ಮಸೂದೆಗಳನ್ನ ವಾಪಸ್ ಪಡಿಲೇಬೇಕು ವಾಪಸ್ ಪಡಿದೇ ಇದ್ದರೆ ನಿಮ್ಮ ಅಧಿಕಾರವನ್ನು ಕಿತ್ತೋಗಿತ್ತೀವಿ ಅಂತ ಹೇಳಿ ಇವಿಷ್ಟು ಹಿರಿಯ ರೈತ ಮುಖಂಡರಾಗಿರ್ತಕ್ಕಂತಹ ಬಡಗುಪುರ ನಾಗೇಂದ್ರ ಅವರ ಮತ್ತು ಕ್ಯಾಮರಾ ಪರ್ಸನ್ ಚಂದಮ್ಮರ ಜೊತೆ ಮಹೇಶ್ ಕೆಬ್ಬೆ ನ್ಯೂಸ್ ಕನ್ನಡ ಮೈಸೂರು.